ಕನ್ನಡ ಭಾಷೆ ಅತ್ಯಂತ ಶ್ರೀಮಂತವಾಗಿದೆ ಕನ್ನಡ ನಾಡು ನುಡಿ ರಕ್ಷಣೆಗಾಗಿ ಅನೇಕರು ತನುಮನ ಅರ್ಪಿಸಿ ದುಡಿದಿದ್ದಾರೆ ಅನೇಕರ ಪರಿಶ್ರಮದಿಂದ ಕರ್ನಾಟಕ ಏಕೀಕರಣಗೊಂಡಿದೆ ಎಂದು ಶಿಕ್ಷಕ ಸಾಹಿತಿ ರಂಗನಾಥ್ ವಾಲ್ಮೀಕಿ ಹೇಳಿದರು ಅವರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಮನಗುಂಡಿಯಲ್ಲಿ ನಡೆದ ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡುತ್ತಾ ಕನ್ನಡ ಭಾಷೆ ಬೆಳೆಯಬೇಕು ಅದು ಕನ್ನಡಿಗರಿಗೆ ಬದುಕನ್ನು ಕಲ್ಪಿಸುವ ಭಾಷೆಯಾಗಿ ರೂಪುಗೊಳ್ಳಬೇಕು ಕನ್ನಡ ನಾಡಿನಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಕೂಡ ಕನ್ನಡ ನಾಡು ನುಡಿ ಪ್ರೀತಿಸಬೇಕು ಗೌರವಿಸಬೇಕು ಕನ್ನಡದ ಕೀರ್ತಿ ಎಲ್ಲೆಡೆ ಪಸರಿಸಲು ನಾವು ಶ್ರಮಿಸಬೇಕು ಕನ್ನಡ ನಾಡು ನುಡಿ ಸಿರಿವಂತಗೊಳ್ಳಲು ಕವಿಗಳ ಕಲಾವಿದರ ಚಿಂತಕರ ವಿದ್ವಾಂಸರ ಪಾತ್ರ ಹಿರಿಯದಾದದ್ದು ಎಂದು ಹೇಳಿದರು ಎಸ್ಡಿಎಂಸಿ ಸದಸ್ಯರಾದ ಪುಂಡಲೀಕ್ ಜಕ್ಕಣ್ಣವರ್ ಮಾತನಾಡಿ ಕನ್ನಡಿಗರಾದ ನಾವು ಕನ್ನಡ ನಾಡಿನ ಇತಿಹಾಸ ಅರಿಯಬೇಕು ನಾಡಿನ ಸಂಸ್ಕೃತಿ ರಕ್ಷಿಸಬೇಕು ಪ್ರೇಮ ಹೊಂದಿ ನಾಡು ನುಡಿ ರಕ್ಷಣೆಗೆ ಕಟಿಬದ್ಧವಾಗಬೇಕೆಂದು ಹೇಳಿದರು ಕನ್ನಡ ರಾಜ್ಯೋತ್ಸವ ನಿಮಿತ್ತವಾಗಿ ಮಕ್ಕಳಿಂದ ಭಾಷಣ ನೃತ್ಯ ಹಾಡು ವಿವಿಧ ಕಾರ್ಯಕ್ರಮಗಳು ಜರುಗಿದವು ಕನ್ನಡ ನಾಡು ನುಡಿ ರಕ್ಷಣೆಗೆ ಪೂರಕವಾದ ಸಂಕಲ್ಪ ವಿಧಿ ಮಕ್ಕಳು ಸ್ವೀಕಾರ ಮಾಡಿ ಪುನೀತ ಅಗಲಿ ಒಂದು ವರ್ಷ ಆದ ನಿಮಿತ್ತವಾಗಿ ಒಂದು ನಿಮಿಷ ಮೌನಾಚರಣೆ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಲಾ ಮುಖ್ಯ ಅಧ್ಯಾಪಕರಾದ ಜಗದೀಶ್ ಕರಿಯಮ್ಮನವರ್ ಕನ್ನಡ ಕಲಿತರು ಉತ್ತಮ ಸಾಧನೆ ಮಾಡಲು ಅವಕಾಶ ಉಂಟು ಕನ್ನಡಿಗರು ಶಾಂತಿ ಸಹಕಾರ ರೂಢಿಸಿಕೊಂಡ ವಿಶಾಲ ಹೃದಯವಂತವರು ನಾವು ನಮ್ಮ ನಾಡಿನ ಇತಿಹಾಸ ಅರಿತು ಸಾಧನೆ ಪಥದತ್ತ ಸಾಗಬೇಕೆಂದರು ಇನ್ನು ವೇದಿಕೆ ಮೇಲೆ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಅರುಣ್ ತೇಗೂರ್ ಅವರು ಸದಸ್ಯರಾದ ರಾಮಪ್ಪ ಮರಿಲಿಂಗಣ್ಣವರ್ ಗಂಗಾಧರ್ ರಾಜಾಪುರ್ ಶಿವಬಸಪ್ಪ ोरजनवर अशोक गुंडकोवी शाला प्रमोद वातिराज सीसी हिरेमठ सुनिता गोरवर मंजय धारवाड अंजली एस लक्ष्मी तीर्ला उपस्थित